ಈಗ ನೋಡಿ ನನ್ನ ಕೈ ಎಷ್ಟು ಬ್ರೈಟ್ ಆಗಿದೆ ಅಂತ. ಆಗ ನೋಡೋದಕ್ಕೂ ಈಗ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಹಾಯ್ ಫ್ರೆಂಡ್ಸ್, ಯು ಸಿ ಡೈರೀಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ಡಿಟ್ಯಾನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಇದಕ್ಕಾಗಿ ನಾವು ಏನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ನಮ್ಮ ಕಿಚನ್ ಅಲ್ಲಿ ಏನೆಲ್ಲ ಸಿಗುತ್ತೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಅದನ್ನಿಟ್ಕೊಂಡೇ ನಾವು ಈ ಡಿಟ್ಯಾನ್ ಅನ್ನು ಮಾಡ್ಕೋಬಹುದು. ಟ್ಯಾನ್ ರಿಮೂವ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ನಾವು ಮಾಡಬೇಕಾಗಿರೋದು ಸ್ಕ್ರಬಿಂಗ್. ಇದಕ್ಕಾಗಿ ನಾನು ಅರ್ಧ ಲೆಮನ್ ತಗೊಂಡಿದ್ದೇನೆ. ನಾನು ಇಷ್ಟು ಉಪ್ಪು ಹಾಕೊಳ್ತಿದ್ದೇನೆ, ಕಿಚನ್ ಅಲ್ಲಿ ಸಿಗುವಂತ ಉಪ್ಪೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಿಂದ ಸ್ಕ್ರಬ್ ಮಾಡ್ಕೋಬೇಕು. ನಿಮಗೆ ಎಲ್ಲಿ ಟ್ಯಾನ್ ಆಗಿದೆ, ಕಾಲಿಗಾಗ್ಲಿ ಕೈಗಾಗ್ಲಿ ಎಲ್ಲಿ ಬೇಕು ಅಲ್ಲಿ ಹಾಕೊಂಡು ಸ್ಕ್ರಬ್ ಮಾಡ್ಕೊಂಡ್ರೆ ಆಯ್ತು. ಈಗ ನಾನು ಇಲ್ಲಿ ನನ್ನ ಕೈಗೆ ತೋರಿಸ್ತಿದ್ದೇನೆ. ಅದಕ್ಕಿಂತ ಮೊದಲು ಕೈಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ನೀರಿರ್ಬಾರ್ದು. ಮತ್ತೆ ಚೆನ್ನಾಗಿ ಟವೆಲ್ ಅಲ್ಲಿ ಒದ್ದೆ ತೆಕ್ಕೋಬೇಕು. ಹೀಗೆ ನಾನು ಆಲ್ರೆಡಿ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹೀಗೆ ತಗೊಂಡು ಹೀಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಕ್ರಬ್ ಮಾಡ್ಕೋಬೇಕು. ತುಂಬಾ ರಫ್ ಆಗಿ ಸ್ಕ್ರಬ್ ಮಾಡಬೇಡಿ, ಹೀಗೆ ಸ್ಲೋ ಆಗಿ ಮೆತ್ತಾಗಿ ಸ್ಕ್ರಬ್ ಮಾಡ್ಕೋಬೇಕು. ಲೆಮನ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಅದು ಈ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಲ್ಲಿ ನಾನು ಸಾಲ್ಟ್ ಯೂಸ್ ಮಾಡಿದ್ದೇನಲ್ಲ, ಇದ್ರ ಬದಲು ನಿಮಗೆ ಶುಗರ್ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಕೆಲವು ಜನರಿಗೆ ಈ ಸಾಲ್ಟ್ ಸೂಟ್ ಆಗಲ್ಲ ಅಂತವರು ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕಾಗ್ತದೆ. ಅದು ಸೂಟ್ ಆಗದಿದ್ರೆ ಶುಗರ್ ಯೂಸ್ ಮಾಡಿ, ಇಲ್ದಿದ್ರೆ ಸಾಲ್ಟೇ ಬೆಸ್ಟ್. ಒಂದೆರಡು ಮೂರು ನಿಮಿಷ ಇದೇ ತರ ಸ್ಕ್ರಬ್ ಮಾಡ್ಕೋಬೇಕು. ಮತ್ತೆ ಒಂದೆರಡು ಮೂರು ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಡಿ. ನಾನು ವಾಶ್ ಮಾಡ್ಕೊಂಡು ಬಂದಿದ್ದೇನೆ, ಒದ್ದೆ ತೆಕ್ಕೊಳ್ತಿದ್ದೇನೆ ಇದನ್ನು ಚೆನ್ನಾಗಿ ನೋಡಿ. ಈಗಲೇ ಸ್ವಲ್ಪ ನಿಮಗೆ ಬ್ರೈಟ್ ಕಾಣಿಸ್ತಿರ್ಬೋದು, ಕೈ ಮುಟ್ಟೋದಿಕ್ಕೆ ಈಗ ಸ್ಮೂತ್ ಸಿಗ್ತಿದೆ. ಇನ್ನು ನಾವು ಪ್ಯಾಕಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಬೌಲಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಸನ್ ತಗೊಳ್ತಿದ್ದೇನೆ. ಇಷ್ಟು ಬೇಸನ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ತಗೊಳ್ತಿದ್ದೇನೆ, ಹಳದಿ. ನಾನು ಬಂಜಾರಸ್ ಸ್ಕಿನ್ ಕೇರ್ ಪೌಡರ್ ಇದು ಯೂಸ್ ಮಾಡ್ತಿದ್ದೇನೆ, ಕಸ್ತೂರಿ ಹಳದಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ತಿದ್ದೇನೆ. ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕೊಳ್ತಿದ್ದೇನೆ. ನೀವು ಹಾಲು ಹಾಕೋಬಹುದು, ಹಾಲಿನ ಕೆನೆಸ ಯೂಸ್ ಮಾಡ್ಕೋಬಹುದು. ಈಗ ಇದಕ್ಕೆ ಲೆಮನ್ ಹಾಕೊಳ್ತಿದ್ದೇನೆ, ಹಾಫ್ ಲೆಮನ್, ಬಟ್ ಇಷ್ಟು ಫುಲ್ ಬೇಕಾಗಿಲ್ಲ. ಇಷ್ಟು ಸಾಕು. ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ರೋಸ್ ವಾಟರ್ ಹಾಕೊಳ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪ್ಯಾಕ್ ಅಲ್ವಾ, ಸೊ ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ಈಗ ಪ್ಯಾಕ್ ರೆಡಿಯಾಗಿದೆ, ನಾನು ಕೈಗೆ ಹಾಕೊಂಡು ತೋರಿಸ್ತಿದ್ದೇನೆ ನಿಮಗೆ. ಹೀಗೆ ಹಾಕೋಬೇಕು. ಮತ್ತೆ ಇದರಲ್ಲಿ ನಾವು ಆಯಿಲ್ ಯೂಸ್ ಮಾಡಿದ್ದೇವಲ್ಲ, ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇವಲ್ಲ, ಅದು ಮಾಯಿಶ್ಚರೈಸರ್ ತರ ವರ್ಕ್ ಮಾಡ್ತದೆ, ಸ್ಕಿನ್ ಅನ್ನು ಹೈಡ್ರೇಟ್ ಮಾಡ್ತದೆ. ಯಾಕೆಂದ್ರೆ ನಾವು ಸ್ಕ್ರಬ್ ಮಾಡಿ ಸ್ಕಿನ್ ಸ್ವಲ್ಪ ಡ್ರೈ ಆಗಿರ್ತದೆ ನೋಡಿ, ಸೊ ಅದನ್ನು ಹೈಡ್ರೇಟ್ ಮಾಡಲಿಕ್ಕೆ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೇದಾಗ್ತದೆ. ಮತ್ತೆ ಈ ಬೇಸನ್ ಮತ್ತು ಹಾಲು ಕಾಂಬಿನೇಷನ್ ಇದೆಯಲ್ಲ, ಅದು ಸಹ ಅಷ್ಟೇ ಕೈ ಸ್ಮೂತ್ ಮಾಡ್ತದೆ. ಈ ತರ ಚೆನ್ನಾಗಿ ಹಾಕೋಬೇಕು. ಈ ಪಾರ್ಲರಿಗೆ ಹೋಗಿ ಮಾಡ್ಕೊಳ್ಳೋ ಬದಲು ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಪಾರ್ಲರ್ ಅಲ್ಲಿ ಅವರು ಯೂಸ್ ಮಾಡ್ತಾರಲ್ಲ ಪ್ರಾಡಕ್ಟ್ಸ್, ಅದರಲ್ಲೆಲ್ಲ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ.
ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಈ ತರ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಕೋಬಹುದು. ಏನು ಖರ್ಚು ಮಾಡಬೇಕಾಗಿಲ್ಲ ನೋಡಿ. ಇದನ್ನು ಹೀಗೆ ಒಂದು 10 ನಿಮಿಷ ಹಾಗೆ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಫ್ಯಾನ್ ಕೆಳಗಡೆ ಕೂರೋದಲ್ಲ, ಹೀಗೆ ಗಾಳಿಗೆ ಡ್ರೈ ಆಗಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಕೈ. ನಿಮ್ ಕಾಲಿಗೆ ಸಹ ಇದೇ ತರ ಮಾಡ್ಕೋಬಹುದು, ಯಾಕೆಂದ್ರೆ ಈ ಸ್ಲಿಪ್ಪರ್ ಹಾಕಿ ಆ ಸ್ಲಿಪ್ಪರ್ ಹೀಗೆ ಮಾರ್ಕ್ ಇರ್ತದೆ ನೋಡಿ, ಅಲ್ಲಿಷ್ಟೇ ಟ್ಯಾನ್ ಆಗಿರ್ತದೆ. ಸೊ ಅಲ್ಲಿಗೆ ಕಾಲಿಗೆ ಸಹ ಇದೇ ತರ ಮಾಡ್ಕೋಬಹುದು. ಫಸ್ಟ್ ಸ್ಕ್ರಬ್ ಮಾಡ್ಕೊಂಡು ಆತರ ಆಮೇಲೆ ಈ ತರ ಪ್ಯಾಕ್ ಹಾಕೊಂಡ್ರೆ ಆಯ್ತು. ಇದು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ತದೆ, ಅಂದ್ರೆ ಇದನ್ನು ವಾಶ್ ಮಾಡಿದ ಕೂಡಲೇ ನಿಮಗೆ ಕೈ ಬ್ರೈಟ್ ಕಾಣಿಸ್ತದೆ. ಆದ್ರೆ ವಾರದಲ್ಲಿ ಒಂದು 2 ಸಲ ಈ ತರ ಮಾಡ್ಕೋಬೇಕು. ಮಾಡ್ಕೊಂಡು ಅಂದ್ರೆ ನಾವು ಬಿಸಿಲಿಗೆ ಹೋಗ್ತಾ ಇರ್ತೇವಲ್ಲ ಹೊರಗಡೆ, ಸೊ ಟ್ಯಾನ್ ಆಗ್ತಾನೆ ಇರ್ತದೆ. ವಾರದಲ್ಲಿ 2 ಸಲ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ ನೋಡಿ. ಚೆನ್ನಾಗಿ ಹಾಕೊಂಡಿದ್ದೇನೆ, ಈಗ ನಾನು ಇದನ್ನು ಡ್ರೈ ಆಗ್ಲಿಕ್ಕೆ ಬಿಡ್ತೇನೆ. ಈಗ ನೋಡಿ ನಾನು ವಾಶ್ ಮಾಡಿ ಒದ್ದೆ ತೆಗೆದು ಬಂದಿದ್ದೇನೆ. ಸ್ಕಿನ್ ಸಖತ್ ಬ್ರೈಟ್ ಆಗಿದೆ, ಮತ್ತೆ ಮುಟ್ಟೋದಕ್ಕೆ ಕೂಡ ತುಂಬಾ ಸ್ಮೂತ್ ಸಿಗ್ತಿದೆ. ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಬಹುದು, ನಾನು ಶ್ಯೂರ್ ಆಗಿ ಹೇಳ್ತೇನೆ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಮೀನ್ಸ್ ಎಷ್ಟು ವೈಟ್ ಆಗಿ ಕಾಣಿಸ್ತಿದೆ ಕೈ, ಅಂತ ಸಖತ್ ಬ್ರೈಟ್ ಆಗಿದೆ ನೋಡಿ. ಸ್ಮೂತ್ ಕೂಡ ಇದೆ, ಅಷ್ಟೇ ಸ್ಮೂತ್ ಸಿಗ್ತಿದೆ ಮುಟ್ಟೋದಿಕ್ಕೆ. ಈಗ ನೋಡಿ ನನ್ನ ಈ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ತದೆ ಅಂದ್ಕೊಳ್ತೇನೆ. ನೀವು ಈ ಮೆಥಡನ್ನು ಮನೇಲಿ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.